ಬಾಳೆದೆಲೆ ಊಟ ಅರವತ್ತು ರೂಪಾಯಿ ಫುಲ್ ಮೀಲ್ಸ್. ಓಕೆ, ಎಷ್ಟು ಸಲ ಬೇಕಾದ್ರೂ ತಿನ್ಬೋದು? ಎಷ್ಟು ಸಲ ಬೇಕಾದ್ರೂ ತಿನ್ಬೋದು. ಓಕೆ, ಪಲ್ಯ, ಗಸಿ, ಉಪ್ಪು, ಉಪ್ಪಿನಕಾಯಿ ಮತ್ತೆ ಹಪ್ಪಳ, ಮಜ್ಜಿಗೆ, ರೈಸು, ಸಾರು, ಸಾಂಬಾರು. ಗಸಿ ಗಸಿ ಬೀಟ್ರೂಟ್ ಅಲ್ಲ? ಬೀಟ್ರೂಟ್. ಇದು ಇದು ಪಟ್ಲೆಕಾಯಿ ಪಲ್ಯ. ಏನ್ಕಾಯಿ? ಪಟ್ಲೆಕಾಯಿ. ಪಟ್ಲೆಕಾಯಿ. ಓಕೆ. ಎಲ್ರು ನಮಸ್ಕಾರ, ನಾನು ಶಬ್ರೀಶ್, ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್. ಈಗ ನಾವೆಲ್ಲಿದ್ದೀವಿ ಅಂದರೆ ಮಂಗಳೂರು ಗೈಸ್. ಮಂಗಳೂರಲ್ಲಿ ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದಿದ್ದೀವಿ. ಒಂದು ಕ್ಲೀನ್ ಬಾಳೆ ಎಲೆ ಊಟ, ದಟ್ ಈಸ್ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ. ಯಾವ ಏರಿಯಲ್ಲಿ ಅಂದರೆ ಜಿ ಎಚ್ ಎಸ್ ರೋಡು ಆಪೋಸಿಟ್ ಶ್ರೀನಿವಾಸ್ ಹೋಟೆಲ್ ಹತ್ರ ಇರುವಂಥ ಉಡುಪಿ ಶ್ರೀಕೃಷ್ಣ ಭವನ್ ಹೋಟೆಲಿಗೆ ಬಂದಿದ್ದೀವಿ ಗೈಸ್. 100 ವರ್ಷ ಹಳೆಯ ಹೋಟೆಲ್ಲು, ಲೆಗೆಸಿ, ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ 60 ರೂಪಾಯಿಗೆ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ ಗೈಸ್. ಜಸ್ಟ್ ಮಧ್ಯಾಹ್ನ ಮಾತ್ರ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ನಾನೊಂದು 2 ಗಂಟೆ ರೇಂಜ್ಗೆ ಬಂದಿನಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಹೋಗೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರಾ, ಲೈಕ್, ಶೇರು, ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಮರಿ ಹೋಗೋಣ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ನಿಮ್ಮ ಹೆಸರು ಸರ್? ಶ್ರೀಕಾಂತ್ ಹೇಳಿ. ಓಕೆ, ಉಡುಪಿ ಶ್ರೀಕೃಷ್ಣ ಭವನ್ ಯಾವಾಗ ಶುರು ಆಯಿತು? ಇದು ಲಾಸ್ಟ್ 100 ಇಯರ್ಸ್ ಬ್ಯಾಕ್ ಶುರು ಆದದ್ದು. ಬಟ್ ನಾವು ಇದನ್ನು ಟೇಕ್ ಓವರ್ ಮಾಡ್ಕೊಂಡು ಲಾಸ್ಟ್ 22 ಇಯರ್ಸ್ ಇಂದ ನಾವು ಇದನ್ನು ಟೇಕ್ ಓವರ್ ಮಾಡಿಕೊಂಡು ನಾವು ಮುಂದೆ ಅದೇ ಸೇಮ್ ಇದನ್ನು ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಏನು ಸ್ಪೆಷಲ್ ಸರ್ ಹೆಸರೇ ಬ್ರ್ಯಾಂಡ್? ಬಾಳೆ ಎಲೆ ಊಟ. ಹಾಂ ಹಾಂ, ಅದೇ ಒಂದು ಸ್ಪೆಷಲ್ ಐತೆ. ಓಕೆ, ಮತ್ತೆ ಅನ್ಲಿಮಿಟೆಡ್ ಫುಡ್. ಹಾಂ, ಮತ್ತೆ ಸೌದೆ ಒಲೆಯಲ್ಲಿ ಮಾಡೋದು. ಓಕೆ, ನಾವು ಗ್ಯಾಸ್ ಅಂತ ಯೂಸ್ ಮಾಡೋದಿಲ್ಲ, ಸೌದೆಯಲ್ಲಿ ಮಾಡಿ. ಹಾಗಾಗಿ ಅದಕ್ಕೊಂದು. ಓಕೆ, ಎಷ್ಟು ಸರ್ ಕಾಸ್ಟು? ಏನೇನು ಐಟಮ್? 75 ರುಪೀಸ್ ಬರ್ತದೆ. ಹಾಂ, 75 ರುಪೀಸ್. 75 ಹೌದು. ಅನ್ನ, ಅನ್ಲಿಮಿಟೆಡ್ ರೈಸ್, ಸಾರು, ಸಾಂಬಾರು, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ. ಎಷ್ಟು ಸಲ ಬೇಕಾದ್ರೂ ತಿನ್ಬೋದು? ಎಷ್ಟು ಬೇಕಾದ್ರೂ ತಿನ್ಬೋದು, ಬೇಕಾದಷ್ಟು. ಹೊಟ್ಟೆ ತುಂಬ ಊಟ. ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದೀರಾ? ಓಕೆ ಓಕೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತೀರಾ? ಹಂಪನಕಟ್ಟ ಜಿ ಎಚ್ ಎಸ್ ರೋಡ್, ಗಣಪತಿ ಹೈಸ್ಕೂಲ್ ರೋಡ್. ಗಣಪತಿ ಹೈಸ್ಕೂಲ್ ರೋಡ್. ಓಕೆ. ಅಂಡ್ ನಿಮ್ದು ಬ್ರಾಂಚಸ್ ಯಾವ್ದು ಇದೆ? ಅದು ಒಂದು ಬ್ರಾಂಚ್ ಹೋಟೆಲ್, ಶಾಫ್ರನ್ ಹೋಟೆಲ್ ಇದೆ, ಹೋಟೆಲ್ ಶ್ರೀನಿವಾಸ್ ಇದೆ. ಇದು ಸ್ಕ್ವೇರ್, ಶ್ರೀನಿವಾಸ್ ಸ್ಕ್ವೇರ್ ಅಂತೇಳಿ ಹೇಳ್ಬೋದು. ಇದು ಹೇಳ್ಬೋದು ಆ ಥರ, ಶ್ರೀನಿವಾಸ್ ಸ್ಕ್ವೇರ್ ಅಂತ. ಓಕೆ, ಹೋಟೆಲ್ ಶ್ರೀನಿವಾಸ್, ಹೋಟೆಲ್ ಶಾಫ್ರನ್, ಆ್ಯಂಡ್ ಹೋಟೆಲ್ ಉಡುಪಿ ಶ್ರೀಕೃಷ್ಣ ಭವನ್. ಹಾಗೆ 3 ಸಹ ನಮ್ಮ ಇದರಲ್ಲಿ. ಸೂಪರ್. ಇದರ ಟೈಮಿಂಗ್ಸ್ ಎಷ್ಟು ಸಹ ಓಪನ್ ಮಾಡ್ತಾರೆ? ಬೆಳಿಗ್ಗೆ 11:30 ಸ್ಟಾರ್ಟ್ ಆಗ್ತದೆ. ಈಗ 3:30 ವರೆಗೂ ಇರುತ್ತೆ. ಮಧ್ಯಾಹ್ನ ಮಾತ್ರ, ಸಂಜೆ ಸಿಗಲ್ಲ. ರಾತ್ರಿ ಇಲ್ಲ, ಬಂದ್ರೆ ರಾತ್ರಿ ಕೊಡ್ತೇವೆ. ನಮ್ಮ ಅಲ್ಲಿ ಇದೇ ಊಟವನ್ನ ಅಲ್ಲಿಂದ ನಿಮಗೆ ಪಾರ್ಸಲ್ ಇದು ಮಾಡಿ ಕೊಡ್ತೇವೆ. ಇಲ್ಲಿ ನಿಮಗೆ ಇಲ್ಲಂದ್ರೆ ಮಧ್ಯಾಹ್ನ ಹೊತ್ತು ಬಂದ್ರೆ. ಓಕೆ, ಈಗ ಆಫ್ಟರ್ ಕೊರೋನಾ, ಇಲ್ಲಾದ್ರೆ ಮೊದಲು ಇತ್ತು, ಕೊರೋನಾ ಬಂದ ನಂತರ ರಾತ್ರಿ ಸ್ಟಾಪ್ ಮಾಡಿದ್ದೇವೆ. ಓಕೆ ಓಕೆ, ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉಪ್ಪಿನಕಾಯಿ, ಗಸಿ ಗಸಿ ಬೀಟ್ರೂಟ್ ಅಲ್ಲ? ಬೀಟ್ರೂಟ್. ಇದು ಇದು ಪಟ್ಲೆಕಾಯಿ ಪಲ್ಯ. ಏನ್ಕಾಯಿ? ಪಟ್ಲೆಕಾಯಿ. ಪಟ್ಲೆಕಾಯಿ. ಓಕೆ, ಇನ್ನು ಸ್ವಲ್ಪ ಹಾಕಿ. ಹಾಂ, ಸಾಕು ಸರ್. ಸಾಂಬಾರು ಸ್ವಲ್ಪ. ಹಾಂ, ಸಾಕು ಸರ್. ಹಪ್ಪಳ. ಥ್ಯಾಂಕ್ ಯು. ಸೊ ಗೈಸ, ಈಗ ನಾವು ಒಂದು ಊಟ ತೊಗೊಂಡಿದ್ದೀವಿ. ಕಾಸ್ಟ್ 60 ರುಪೀಸು, ಬಾಳೆ ಎಲೆ ಊಟ ಗೈಸ. ಈಗ ಏನೇನು ಕೊಟ್ಟಿದ್ದಾರೆ ಅಂದರೆ ಉಪ್ಪು, ಉಪ್ಪಿನಕಾಯಿ, ಬೀಟ್ರೂಟ್ ಪಲ್ಯ, ಅದು 2 ಥರ ಪಲ್ಯ ಕೊಟ್ಟಿದ್ದಾರೆ ಗೈಸ. ಪಟ್ಲೆಕಾಯಿ ಕಾಯಿ ಹೆಸರು ಗೊತ್ತಿಲ್ಲ, ನಾನು ಕೇಳ್ಬಿಟ್ಟು ಹೇಳ್ತೀನಿ. ಹಪ್ಪಳ ಕೊಟ್ಟಿದ್ದಾರೆ, ಅನ್ನ ಒಟ್ಟಿಗೆ ಸಾಂಬಾರು, ರಸಂ ಬರುತ್ತೆ, ಅದಾದಮೇಲೆ ಮಜ್ಜಿಗೆ ಬರುತ್ತೆ, ಮೊಸರು ಬೇಕಂದರೆ 5 ರೂಪಾಯಿ ಎಕ್ಸ್ಟ್ರಾ.
ಚೆನ್ನಾಗಿದೆ. ಒಂಥರ ಒಂದು ಹೋಮ್ಲಿ ಟಚ್ ಗೈಸ್, ಒಂದು ಲೈಟಾಗಿ ಸಾಲ್ಟ್ ಕಮ್ಮಿ ಅಂತ ಒಂದು ಫೀಲು. ಸೊ ಕೊಟ್ಟಿರ್ತಾರೆ, ನಿಮ್ಗೆ ಎಷ್ಟು ಬೇಕೋ ನೀವು ಮಿಕ್ಸ್ ಮಾಡ್ಕೋಬಿಡಿ. ಬಟ್ ಸಾಂಬಾರು ಅಂತ ಒಂಥರ ಸಿಂಪಲ್ಲಾಗಿ ಲೈಟಾಗಿದೆ, ಹೋಮ್ಲಿ ಆಗಿದೆ ಅಂತಲೇ ಹೇಳ್ತೀನಿ. ಈಗ ಕರೆಕ್ಟಾಗಿ ಬ್ಯಾಲೆನ್ಸ್ ಆಯಿತು, ಒಂಥರ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ವಯಸ್ಸು ನಮ್ಮ ಬೆಂಗಳೂರು ಥರದಲ್ಲಿ ರೊಟ್ಟಿ ಒಂದು ಚಪಾತಿ ಆ ಥರ ಎಲ್ಲ ಕೊಡೋಲ್ಲ, ಬರೀ ವೈಟ್ ರೈಸು ಸಾಂಬಾರು ಪಲ್ಯ ಈ ಥರ ಇದಕ್ಕೆ 60 rupees ಅಂತ ಕೊಡ್ತಾ ಇರೋದು. ಇದು ಪಲ್ಯ ಯಾವುದಂತ ಕೇಳಿದ್ರಲ್ಲ, ಪಡುವಲ್ಕಾಯಿ ಪಲ್ಯ ಗೈಸು, ಪಡುವಲ್ಕಾಯಿ ಪಲ್ಯ. ಅದಾದಮೇಲೆ ಗಸಿ ಅಂತ ಹೇಳ್ತಾ ಇದ್ದಾರೆ, ಬೀಟ್ರೂಟ್ ಪಲ್ಯ. ನಾವು ಫಸ್ಟಿಗೆ ಪಡುವಲ್ಕಾಯಿ ಪಲ್ಯದಿಂದ ಟ್ರೈ ಮಾಡೋಣ, ಜೊತೆಗೆ ಕಡಲೆ ಕಾಳೆಲ್ಲ ಹಾಕಿ ಮಾಡಿರುವಂಥದ್ದು ಕ್ಲೀನಾಗಿ ಲೈಟ್ ಲೈಟಾಗಿ ಕಾಯಿ ತುರಿ ಗೊತ್ತಾಗುತ್ತೆ. ಸೊ ಇದನ್ನು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸಟ್ಟಲು ಲೈಟಾಗಿ ಒಂದು ಟ್ಯಾಂಗಿ ಕಡಲೆಕಾಳು, ಲೈಟಾಗಿ ಬಾಯ್ಲ್ಡ್ ಬೇಳೆ ಹಾಕಿದ್ದಾರೆ, ದಾಲ್ ಥರ ಬರುತ್ತಲ್ಲ ಆ ಥರ ಹಾಕಿದ್ದಾರೆ, ಒಂಥರ ಚೆನ್ನಾಗಿದೆ. ಈ ಎರಡು ತಿಂಗಳಲ್ಲಿ ಹೇಳಬೇಕಂದ್ರೆ ಸಿಂಪಲ್ ಊಟ ಗೈಸ್. ಮಧ್ಯಾಹ್ನ ಟೈಮ್ ಬಂದುಬಿಟ್ಟು ಹೊಟ್ಟೆ ತುಂಬ 60 rupees ಊಟ ಮಾಡ್ಕೊಂಡು ಬೇರೆ ಕೆಲ್ಸಕ್ಕೆ ಹೋಗೋದು ಆ ಥರ ಇರುತ್ತೆ. ಈಗ ಹಪ್ಪಳ ಕೊಟ್ಟಿದ್ದಾರೆ ಸೈಡ್ ಡಿಶ್ ಅಂದರೆ. ಕ್ಲಾಸಿಕ್ಕು ಅನ್ನ ಸಾಂಬಾರು ಅನ್ನ ರಸಮ್ ಅಂತ ಈ ಥರ ಹಪ್ಪಳ ಇದ್ಬಿಟ್ರೆ ಗ್ರೇಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಗೈಸ್. ಅಷ್ಟು ಬೆಸ್ಟಾಗಿ ಸೂಪರ್ ಆಗಿರುತ್ತೆ. ಇಲ್ಲಿ ಬೇಡ ಸಾಕು, ಇಲ್ಲಿ ಪ್ರತಿಯೊಂದು ಐಟಮ್ ಅನ್ಲಿಮಿಟೆಡ್ ಇರುತ್ತೆ. ನೀವು ಕೇಳಿದ ತಕ್ಷಣ ಬಂದು 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 ಬಡಿಸ್ತಾ ಇರ್ತಾರೆ. ಸ್ವಲ್ಪ ವೀಡಿಯೋ ಡಿಸ್ಟರ್ಬ್ ಆದರೆ ಬೇಜಾರು ಮಾಡ್ಕೊಳ್ಳಿ, ಒಂದು ಚಿಕ್ಕ ಜಾಗ ಗೈಸ್ ಸೌಸ್ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಬಂದು ಬಂದು ಮಾಡ್ತಾ ಇರ್ತಾರೆ. ಎಸ್ ಇಟ್ಸ್ ಟೈಮ್ ಟು ಹ್ಯಾವ್ ದ ಅನ್ನ ವಿತ್ ರಸಮ್. ಅನ್ನ ಸಾಂಬಾರು ಗಿನ್ನ ಅನ್ನ ರಸಮು ನಿಜ ಚೆನ್ನಾಗಿದೆ. ಇದರಲ್ಲಿ ನನಗೆ ಮಾತ್ರ ಏನೋ ಗೊತ್ತಾಗ್ತಾ ಇಲ್ಲ, ಉಪ್ಪು ಲೈಟಾಗಿ ಕಮ್ಮಿ ಅನ್ನೋ ಒಂದು ಫೀಲ್ ಗೈಸ್. ಅದು ಬಿಟ್ಟರೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಆಹಾ, ಎ ಕ್ಲಾಸ್ ರಸಮು ಬಂದೇ ಮಿಸ್ ಮಾಡಿದ್ರೆ. ಬಟ್ ನಿಜ ಚೆನ್ನಾಗಿರುತ್ತೆ. ಇಲ್ಲೊಂದು ಪಲ್ಯ ಬೀಟ್ರೂಟ್ ಪಲ್ಯ ಕೊಟ್ಟಿದ್ದಾರೆ, ಒಣಮೆಣಸಿನಕಾಯಿ, ಇದರಲ್ಲೂ ಕಡಲೆಕಾಳಲ್ಲಿ ಹಾಕಿ ಮಾಡಿರುವಂಥದ್ದು ಗಸಿ ಅಂತ ಹೇಳ್ತಾರೆ ಗೈಸ್ ಇದನ್ನು. ಒಂಥರ ಕ್ರೀಮಿ ಜ್ಯೂಸಿ ಅಂತ ಹೇಳ್ಬೋದು, ಲೈಟಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಇದೆ. ಬಟ್ ಚೆನ್ನಾಗಿದೆ, ಇದೊಂದು ರೈಸ್ ಜೊತೆ ಹಾಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು, ನಿಜ ಚೆನ್ನಾಗಿರುತ್ತೆ. ತೊಗೊಂಡು ಹಾಗೆ ಅನ್ನ ರಸಮಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಬೆಸ್ಟ್ ಬೈಟ್. ಕ್ರೇಜ್ ಆಗಿದೆ, ಅನ್ನ ಹಾಕ್ಕೊಳ್ಳಿ ರಸಮ್ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಬೀಟ್ರೂಟ್ ಅಲ್ಲಿ ಹಿಡ್ಕೊಳ್ಳಿ, ಒಂಥರ ಸ್ಪೈಸಿ ಘಾಟ್ ಕೊಡುತ್ತೆ, ಒಂಥರ ಚೆನ್ನಾಗಿರುತ್ತೆ. ಓವರ್ ವೆಟ್ ಫ್ಲೇವರ್ ಇದ್ದಾಗ ಒಂದು ಬೆಸ್ಟ್ ಟೇಸ್ಟ್ ಅಂತ ಹೇಳ್ತೀನಿ ಗೈಸ್. ಸೂಪರ್. ಈ ಜಾಗದ ಅಡ್ರೆಸ್ಸು, ಪ್ರೈಸಿಂಗು ಎಲ್ಲ ಇವರು ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಜಸ್ಟ್ ಗೋ ಒಂದು ಚೆಕ್ ನೋಡಿ ಗೈಸ್. ಮಂಗಳೂರು ಯಾರು ವೀಡಿಯೋಸ್ ನೋಡ್ತಿದ್ದಾರೆ ಜಸ್ಟ್ ಡೂ ಕಮ್ಮಿ, ಯಾರು ಟ್ರೈ ಮಾಡಿದರೆ ಬಂದು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡಿ. ನಾನ್ ವೆಜ್ ಸುಮಾರು ಜನ ಬಂದು ಟೇಸ್ಟ್ ಮಾಡ್ತಾರೆ, ವೆಜ್ಜಲ್ಲಿ ಊಟ ಬೇಕು ಅದು ಬಜೆಟ್ ಫ್ರೆಂಡ್ಲಿ ಬೇಕಂದ್ರೆ ಈ ಜಾಗ ನಿಮಗೆ ಸಜೆಸ್ಟ್ ಮಾಡ್ತೀನಿ ಗೈಸ್. ಆ್ಯಮ್ ಸೊ ಸ್ಯಾಟಿಸ್ಫೈಡ್. ಓವರ್ ಆಗಿ ಹೇಳಬೇಕು ಅಂದರೆ ಸಿಂಪಲ್ ಆ್ಯಂಡ್ ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಫುಡ್ಡು ಫಾರ್ ಲಂಚು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಟು ಶೇರ್ ಕಾನ್ ಮಾಡಿ ಗೈಸ್. ನೋಡ್ತಾ ಇದ್ರೆ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್.